ನಮಸ್ತೆ ಗೆಳೆಯರೇ, ನಮ್ಮ ಕರ್ನಾಟಕದ ಅತ್ಯುನ್ನತ ಪುಸ್ತಕಗಳ ಪರಿಚಯ ಮಾಡಿಸ್ಕೊಳ್ಳೋಣ ಬನ್ನಿ. ಕರ್ನಾಟಕದ ಪುಸ್ತಕಗಳ ಮೇರುವಿನ ಶಿಖರವನ್ನ ಪರಿಚಯ ಮಾಡಿಸ್ತೀನಿ ಬನ್ನಿ. ಎಷ್ಟು ಚಂದ ಇದೆ, 11 ಪುಸ್ತಕಗಳು ಏಕಾದಶ ರುದ್ರರು ಎಂಬಂತೆ ನಮ್ಮ ಕನ್ನಡದ ಜನತೆಗೆ ಸಿಕ್ಕಿದೆ. ಆ ಶಿವನ ಏಕಾದಶ ರೂಪ ಇದು ನೋಡಿ. ಬನ್ನಿ, ಒಂದೊಂದರ ಪರಿಚಯ ಮಾಡಿಸ್ಕೊಳ್ಳೋಣ. ಡಿ ವಿ ಜಿ ಅವರ ಕೃತಿ ಶ್ರೇಣಿ ಸಂಪುಟ 1 ವಿಚಾರ ವಿಮರ್ಶೆ ಬನ್ನಿ ನೋಡಿ. ಎರಡನೇದು ಸಂಪುಟ 2 ಜೀವನ ಧರ್ಮಯೋಗ ಡಿ ವಿ ಜಿ ಕೃತಿ ಶ್ರೇಣಿ. ಮೂರನೇದು ಡಿ ವಿ ಜಿ ಅವರ ಬರೆದ ನಾಟಕಗಳು ನಾಟಕ ಡಿ ವಿ ಜಿ ಕೃತಿ ಶ್ರೇಣಿ. ಡಿ ವಿ ಜಿ ಕೃತಿ ಶ್ರೇಣಿ 5 ಮೂರಾಯ್ತಲ್ಲ ನಾಟಕ. 4 ಜೀವನ ಚರಿತ್ರೆ ಮಕ್ಕಳ ಸಾಹಿತ್ಯ ಎರಡನ್ನು ಸೇರಿಸಿ ಸಂಪುಟ 4 ಮಾಡಿದರು. ಡಿ ವಿ ಜಿ ಕೃತಿ ಶ್ರೇಣಿ 5 ರಾಜ್ಯಶಾಸ್ತ್ರ ರಾಜ್ಯಾಂಗ. ಡಿ ವಿ ಜಿ ಕೃತಿ ಶ್ರೇಣಿ 6 ನೆನಪಿನ ಚಿತ್ರಗಳು 1 ನೋಡಿ ಚೆನ್ನಾಗಿದೆ. ಸಂಪುಟ 7 ನೆನಪಿನ ಚಿತ್ರಗಳು 2. ಸಂಪುಟ 8 ನೆನಪಿನ ಚಿತ್ರಗಳು 3 ಮತ್ತು ಅವರು ಬರೆದ ಮುನ್ನುಡಿಗಳು ಹೆಂಗೆ ಕಾಪಾಡಿದಾರೆ ನೋಡಿ ಅವರು. ಆ ಕಾಲದಲ್ಲಿ ಒಂದು ಗೂಗಲ್ ಇರಲಿಲ್ಲ, ಫೇಸ್ಬುಕ್ ಇರಲಿಲ್ಲ, ಎಲ್ಲ ಬರೆದು ದಾಖಲೆಗಳನ್ನ ಕಾಪಾಡಬೇಕಾಗಿತ್ತು. ಇವರು ನೋಡಿದ್ರೆ ಈ ನೋಟುಗಳಾದರೂ ಬಚ್ಚಿಡ್ಬೋದೇನೋ, ಇವರು ಬರೆದಿರೋ ದಾಖಲೆಗಳನ್ನ ಪೇಪರ್ಗಳನ್ನ ಬಚ್ಚಿಡೋಕ್ಕಾಗಲ್ಲ. ಅವ್ರ ಮನೇಲೆ ಅಷ್ಟು ಜಾಗ ಇರಲಿಲ್ಲ, ಅಷ್ಟು ಬರೆದು ಬಿಟ್ಟಿದ್ರು. ಅದೆಂಗೆ ಕಾಪಾಡಿದ್ರು ಅನ್ನೋದೇ ಆಶ್ಚರ್ಯ. ಅದು ಹೇಗೆ ಇಷ್ಟು ದೊಡ್ಡ ಗ್ರಂಥ ರಾಶಿಯನ್ನ ಕಾಪಾಡಿದ್ರು. ಮತ್ತೆ ಸಂಪುಟ 9 ಕಾವ್ಯ, ಇವರು ಬರೆದಂತಹ ಕಾವ್ಯ 1. ಸಂಪುಟ 10 ಡಿ ವಿ ಜಿ ಅವರು ಬರೆದ ಕಾವ್ಯ ಬಿಡಿ ಬರಹಗಳು. ಸಂಪುಟ 11 ಅವರ ಸಂಕೀರ್ಣ ಚೆನ್ನಾಗಿದೆ ನೋಡಿ. 11 ಸಂಪುಟಗಳು. ಈ ನೆನಪಿನ ಚಿತ್ರಗಳು ಅಂತಿದೆಯಲ್ಲ, ಅದನ್ನ ಜ್ಞಾಪಕ ಚಿತ್ರಶಾಲೆ ಅಂತ ಬರೆದಿದ್ದಾರೆ ಅವರು. ಇದನ್ನ ಸ್ವಲ್ಪ ದೂರದಿಂದ ನೋಡೋಣ. ನೋಡಿದ್ರಲ್ಲ, ಮನುಷ್ಯನ ಸಾಧನೆ ಇದಕ್ಕಿಂತ ದೊಡ್ಡದು ಯಾರು ಮಾಡೋಕ್ಕಾಗಲ್ಲ. ಇದಕ್ಕಿಂತ ದೊಡ್ಡ ಐಶ್ವರ್ಯ ಇಲ್ಲ. ಕದಿಯದ ಐಶ್ವರ್ಯ ಇದು. ಇದು ನಿಜ ಸಂಪಾದನೆ. ಅದಕ್ಕೆ ಸಂಪಾದಕರು ಅನ್ನೋ ಹೆಸರು ಬಂದಿದ್ದು. ಇದು ಸಂಪಾದನೆ. ಇದು ಮೋಸ ಮಾಡಿದ್ದಲ್ಲ, ಲಾಭ ಪಡೆದದ್ದಲ್ಲ. ಇದು ರೈತನಷ್ಟೇ ಶ್ರೇಷ್ಠವಾದ ಕಾಯಕ, ಸೈನಿಕನಷ್ಟೇ ಶ್ರೇಷ್ಠವಾದ ಕಾಯಕ. ಡಿ ವಿ ಜಿ ಅವರು ಕನ್ನಡದ ಆಸ್ತಿ. ಧನ್ಯವಾದ ಗೆಳೆಯರೇ.